2023 विधानसभा चुनाव की मकाडे मलगिद्दंते बीजेपी के अध्यक्षर नेमक साकष्टु रीतिया सवालागिदे। बीजेपी राज्याध्यक्षर आय्के यावाग एन्नुव प्रश्ने उद्भव आगता इदे। उभय सदनगळ प्रतिपक्ष नायकर आय्केयू कूड आगिल्ल, राज्याध्यक्षरू कूड आय्केयागिल्ल। ओंदु रीति राज्य बीजेपियल्लि हेळूरु इल्ल, केळूरु इल्ल, दिक्कु इल्ल, दसे इल्ल, ओब्ब नायक इल्ल, नायकनिल्लदंत पक्ष, विरोध पक्ष नायक पक्ष अध्यक्षरिद्रू लेक्किल्ल अन्नो रीतियल्लिदे। नलिन कुमार कटील अध्यक्ष रीतियल्लिदारे इल्ल। कांग्रेस सरकार बंदु 100 दिनगळ पूरैकेयादरू कूड कांग्रेस अधिकारद विरुद्ध, कांग्रेस सरकारद विरुद्ध मातनाडलिक्के ओब्ब नायक अधिकृतवागि नावु केळ्ता इरुवंतद्दु। अनेक नायकरिद्दारे, अधिकृतवागि नायक यारिद्दारे, यारु इल्ल। प्रतिपक्ष नायक आय्के आगे इल्ल इन्नु कूड। ಈಗ ಮಾಡ್ತೀವಿ, ಆಗ ಮಾಡ್ತೀವಿ ಅಂತ ಹಂಗೇ ಕಾಲ ತಳ್ತಾ ಇದ್ದಾರೆ ಬಿಜೆಪಿಯ ವರಿಷ್ಠರು। ನಾಯಕರ ಆಯ್ಕೆಯಾಗದೆ ಚುನಾವಣೆ ಎದುರಿಸೋದು ಕಷ್ಟ। ಸಮರ್ಥ ರಾಜ್ಯಾಧ್ಯಕ್ಷರು ಇಲ್ಲದೆ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಹೇಗೆ? ರಾಜ್ಯಾಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ವರಿಷ್ಠರಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಲೋಕಸಭೆ ಚುನಾವಣೆ ಕೇವಲ ಒಂದು 7-8 ತಿಂಗಳು ಮಾತ್ರ ಬಾಕಿ ಇದೆ। ಅಧ್ಯಕ್ಷ ಪ್ರತಿಪಕ್ಷ ಯಾವುದೇ ನಾಯಕರಿಲ್ಲದೆ ಸಂಘಟನೆ ಹೆಂಗ ಸಾಧ್ಯ ಅಂತ ಅಲ್ಲಿ ಇಲ್ಲಿ ಮಾತಾಡ್ಕೊಳ್ತಾರೆ। ಪಕ್ಷದ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಕೊರಗಿದೆ। ಹಾಲಿ ಅಧ್ಯಕ್ಷರಿದ್ದರೂ ಕೂಡ ಅವರ ಅಧ್ಯಕ್ಷರ ರೀತಿಯಲ್ಲಿ ಇಲ್ಲವೇ ಇಲ್ಲ। ಜಿಲ್ಲಾ ಮತ್ತು ಬ್ಲಾಕ್ ಅಧ್ಯಕ್ಷರ, ಮಂಡಲ ಅಧ್ಯಕ್ಷರ ಬದಲಾವಣೆಗಳು ಇಲ್ಲ। ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಉತ್ಸಾಹ ಇಲ್ಲವೇ ಇಲ್ಲ। ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಬಿಜೆಪಿ ಮತ್ತೆ ಬಡಾಯಿ ಕೊಚ್ಚಿಕೊಳ್ಳುತ್ತೆ। ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಕಾಡೆ ಮಲಗಿದ ನಂತರ ಒಂದು ರೀತಿಯಲ್ಲೋ ಅಸಡ್ಡೆ ಬಿಜೆಪಿಯ ವರಿಷ್ಠರಿಗೆ, ದೆಹಲಿಯ ನಾಯಕರಿಗೆ ಅಸಡ್ಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ। ಏನು ಬಿಡಪ್ಪ, ಏನು ಮಾಡಿದ್ರೆ ಏನು ಪ್ರಯೋಜನ? 67 68ಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಮುಳುಗೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದಾರಾ ಹೈಕಮಾಂಡ್? ಗೊತ್ತಿಲ್ಲ। ಕನಿಷ್ಠ ಅಧ್ಯಕ್ಷನನ್ನು ಕೂಡ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದೆ। ಹೇಳಿ ಕೇಳಿ ಬಿಜೆಪಿಯನ್ನ ಶಿಸ್ತಿನ ಪಕ್ಷ, ಸಂಘಟನೆಯಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನ ಬಣ್ಣಿಸ್ಕೊಳ್ಳೋದು ಹೇಗೆ ಗೊತ್ತಾ? ಬಿಜೆಪಿಯವರು ತಮ್ಮ ಪಕ್ಷವನ್ನ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವಂತ ಏಕೈಕ ಪಕ್ಷ ಬಿಜೆಪಿ ಅಂತೆ। ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನೋಂದಣಿ ಮಾಡಿರುವಂತ ಪಕ್ಷ ಬಿಜೆಪಿ ಅಂತೆ। ಇಡೀ ವಿಶ್ವದಲ್ಲಿ ಹೇಳ್ತಾರೆ ಇವರು, ಕರ್ನಾಟಕ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿ ಹೇಳ್ತಾರೆ। ಆದರೆ ಕರ್ನಾಟಕದಲ್ಲಿ ಒಬ್ಬ ಅಧ್ಯಕ್ಷನನ್ನ ಮಾಡ್ಲಿಕ್ಕೆ ಆಗಿಲ್ಲ, ವಿರೋಧ ಪಕ್ಷದ ನಾಯಕನನ್ನ ಮಾಡ್ಲಿಕ್ಕೆ ಆಗಿಲ್ಲ। ಇತಿಹಾಸದಲ್ಲಿಯೇ ವಿರೋಧ ಪಕ್ಷದ ನಾಯಕನಿಲ್ಲದೆ, ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕನಿಲ್ಲದೆ ಸದನವನ್ನ ನಡೆಸಬೇಕಾದಂತ ಅತ್ಯಂತ ತಳಮಟ್ಟದ, ಅಂದ್ರೆ ಒಂದು ರೀತಿ ಆ ನಿಕೃಷ್ಟ ಪರಿಸ್ಥಿತಿಗೆ ಬಂದು ಹೋಗ್ಬಿಟ್ಟಿದೆ ಬಿಜೆಪಿ ಅನ್ನೋ ಲೆಕ್ಕಕ್ಕಿದೆ। ಆದರೆ ನೀವು ಹೋರಾಡಿ ಹೋರಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಡಿ ಅಂದ್ರೆ ನಾಯಕನಿಲ್ಲದೆ ಹೆಂಗ್ ಹೋರಾಟ ಮಾಡಕಾಗುತ್ತೆ? ನೋಡಿ ಇವತ್ತು ಪ್ರತಿಭಟನೆ ಎಲ್ಲ ಶುರು ಮಾಡ್ತಾ ಇದ್ದಾರೆ। ಅಗೇನ್ ಯಡಿಯೂರಪ್ಪನವರು ಹೇಳಿದ್ದಾರೆ ನಾನು ಹೋರಾಡ್ತೀನಿ ಅಂತ, ಯಾಕೆಂದರೆ ಅಲ್ಲಿ ನಾಯಕನಿಲ್ಲ, ಹೀಗಾಗಿ ನಾನೇ ಹೋರಾಡ್ತೀನಿ ಅಂಥೇಳಿ ಆ ಹೆಗ್ಲೆ ಭುಜ ಕೊಡಲಿಕ್ಕೆ ಯಡಿಯೂರಪ್ಪ ರೆಡಿ ಇದ್ದಾರೆ। ಆದರೆ ಯಡಿಯೂರಪ್ಪನವ್ರನ್ನೇ ಕಾಲೆಳೆಯುವಂಥ ಪ್ರಯತ್ನಗಳು ದಿನ ನಡೀತಾ ಇರುತ್ತೆ। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ। ಶಿವಕುಮಾರ್, ಬಿಜೆಪಿಯಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಒಬ್ಬ ನಾಯಕ ಇಲ್ಲ, ನಾವಿಕನಿಲ್ಲದ ದೋಣಿಯ ರೀತಿಯಲ್ಲಿ ದಿಕ್ಕು ದಸೆ ಇಲ್ಲದೆ ಸಾಕ್ತಾ ಇದೆ ಬಿಜೆಪಿ ಅಂತ? ದಶರಥ್, ಕಳೆದ 3 ತಿಂಗಳಾಗಿದೆ, ಈಗ 4ನೇ ತಿಂಗಳಿಗೆ ಹೋಗಿದೆ ಸರ್ಕಾರ ರಚನೆಯಾಗಿ। ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಪ್ರತಿಪಕ್ಷ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ಪ್ರತಿಪಕ್ಷ ನಾಯಕರಿಲ್ಲ। ಇವತ್ತು ಈಗಾಗಲೇ ಸದನ ಕೂಡ ಮುಗಿದಿದ್ದಂತದನ್ನ ನೋಡಿದೀವಿ, ಪ್ರತಿಪಕ್ಷ ನಾಯಕರಿಲ್ಲದೆ। ಅದರ ಜೊತೆಗೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಸಮರ್ಥ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಸುಮಾರು 6-7 ತಿಂಗಳಾಗಿದೆ ಶುರುವಾಗಿ। ಆದ್ರೆ ಇಲ್ಲಿಯವರೆಗೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಇಲ್ಲ, ರಾಜ್ಯಾಧ್ಯಕ್ಷರನ್ನ ಮತ್ತೆ ಅವರನ್ನೇ ಮುಂದುವರಿಸುತ್ತೇವೆ ಅಂತ ಹೇಳಿ ಕೂಡ ಅಧಿಕೃತವಾಗಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ। ಬಿಜೆಪಿ ವರಿಷ್ಠರಿಗೆ ಯಾಕಿಷ್ಟು ಇಲ್ಲಿ ಹಿಂದೇಟನ್ನ ಆಗ್ತಾ ಇದ್ದಾರೆ, ಮೀನಾಮೇಷ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದುವು ಆಗ್ತಾ ಇದೆ। ಇವತ್ತು ರಾಜ್ಯಾಧ್ಯಕ್ಷರು ಇದ್ರೂ ಕೂಡ ಸರಿಯಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಕೇವಲ 7 ತಿಂಗಳು ಮಾತ್ರ ಬಾಕಿ ಉಳಿದಿದೆ ಈಗ ಲೋಕಸಭಾ ಚುನಾವಣೆಗೆ। ಅತಿ ಹೆಚ್ಚಿನ ಸೀಟುಗಳನ್ನ ಎಲ್ಲಾ ರಾಜ್ಯಗಳಿಂದ ಗೆಲ್ಲಬೇಕು, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಕನಸನ್ನ ಪ್ರಧಾನಿಯವರು ಕಾಣ್ತಾ ಇದ್ದಾರೆ।
ಆದರೆ ಅದಕ್ಕೆ ಪೂರ್ಕವಾಗಿ ರಾಜ್ಯದಲ್ಲಿ ವಾತಾವರಣನೇ ನಿರ್ಮಾಣ ಆಗ್ತಾ ಇಲ್ಲ ಯಾಕೆಂದ್ರೆ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳು ನಡೆಯಬೇಕಾಗುತ್ತೆ ಕಾರ್ಯಕರ್ತರ ಸಭೆಗಳನ್ನು ನಡೆಸಬೇಕಾಗುತ್ತೆ ಬ್ಲಾಕ್ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ನಡೆಸಬೇಕಾಗುತ್ತೆ ಪದಾಧಿಕಾರಿಗಳ ಸಭೆಗಳನ್ನು ನಡೆಸಬೇಕಾಗುತ್ತೆ ನಾಯಕರ ಸಭೆಗಳನ್ನು ನಡೆಸಬೇಕಾಗುತ್ತೆ ಇಲ್ಲಿಯವರೂ ಕೂಡ ಸಹ ವಾತಾವರಣ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ ನೀವು ಸಭೆಗಳನ್ನು ನಡೆಸದೇ ಇದ್ದರೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಸೂಚನೆ ಸಲಹೆಗಳನ್ನು ನೀಡದೇ ಇದ್ದರೆ ತಳಮಟ್ಟದಲ್ಲಿ ಪಕ್ಷವನ್ನ ಯಾವ ರೀತಿಯಾಗಿ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಇದು ಮುಂದೆ ಇರುವಂತ ಪ್ರಶ್ನೆ ಸಂಘಟನೆ ಹೋಗ್ಲಿ ಶಿವಕುಮಾರ್ ಸಂಘಟನೆ ಹೋಗ್ಲಿ ಕಾವೇರಿ ಅಂತ ಗಂಭೀರ ವಿಷಯ ಇದ್ದಾಗ ಇವತ್ತು ಬಿಜೆಪಿ ಎಚ್ಚೆತ್ತುಕೊಳ್ಳತಾ ಇದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ ಕೆಆರ್ಎಸ್ ಜಲಾಶಯಕ್ಕೆ ಬೊಮ್ಮಾಯಿಯವರು ನಾನು ಭೇಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ದಿನಗಳ ಬಳಿಕ ಒಂದೂವರೆ ತಿಂಗಳಿಂದ ನಿರಂತರವಾಗಿ ರೈತರು ಬೀದಿಯಲ್ಲಿ ಕುಳಿತುಕೊಂಡು ನದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಆದರೆ ವಿರೋಧ ಪಕ್ಷದ ನಾಯಕರು ಮಾತ್ರ ಅಲ್ಲಲ್ಲಿ ಹೇಳಿಕೆ ಕೊಡದನ್ನು ಬಿಟ್ಟು ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ ಬಿಜೆಪಿ ಅಂತ ದಯನೀಯ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅಂತ ಖಂಡಿತ ದಶರಥಿ ಯಾಕೆಂದ್ರೆ ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲವು ಆರೋಪಗಳು ಕೇಳಬರ್ತಾ ಇದೆ ಅದನ್ನ ಲಾಜಿಕಲ್ ಎಂಡ್ ಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಮಾಡಬೇಕಾಗುತ್ತೆ ಅಧಿಕೃತ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದು ಇನ್ನು ಪ್ರತಿಪಕ್ಷ ನಾಯಕರನ್ನೇ ಆಯ್ಕೆ ಮಾಡಿಲ್ಲ ಅಂದ್ರೆ ನೀವು ಯಾವ ರೀತಿಯಾಗಿ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಹೋರಾಟವನ್ನ ರೂಪಿಸೋದಕ್ಕೆ ಸಾಧ್ಯ ಸರ್ಕಾರದ ವಿರುದ್ಧ ಜೊತೆಗೆ ರಾಜ್ಯಾಧ್ಯಕ್ಷರಿದ್ರು ಕೂಡ ಅಂತ ಪ್ರಯತ್ನಗಳು ಆಗ್ತಾ ಇಲ್ಲ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಪ್ರತಿಭಟನೆಗಳು ಧರಣಿಗಳು ನಡೆಯಬೇಕಾಗುತ್ತೆ ಹೋರಾಟಗಳನ್ನು ಅಂಕೊಳ್ಳಬೇಕಾಗುತ್ತೆ ಇವತ್ತು ರಾಜ್ಯಾಧ್ಯಕ್ಷ ಇದ್ರೂ ಕೂಡ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ರಾಜ್ಯ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ರಾಜ್ಯಾಧ್ಯಕ್ಷರನ್ನ ಇವತ್ತು ಅವರ ಒಂದು ಸಲಹೆ ಸೂಚನೆಗಳಿಗೆ ಮುಖಂಡರುಗಳು ಕೂಡ ತಲೆ ಬಾಗ್ತಾ ಇಲ್ಲ ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಸಮರ್ಥರಾಗಿದ್ರೆ ಪ್ರಬಲರಾಗಿದ್ರೆ ಆಗ ಆ ಮುಖಂಡರುಗಳು ಕೂಡ ತಲೆ ಬಾಗ್ತಾ ಇದ್ರು ಕಾರ್ಯಕರ್ತರು ಕೂಡ ಮಾತನ್ನ ಕೇಳ್ತಾ ಇದ್ರು ಹಿಂದೆ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಒತ್ತನ್ನ ಕೊಡ್ತಾ ಇದ್ರು ಯಡಿಯೂರಪ್ಪನವರು ಏನ್ ಹೇಳ್ತಾ ಇದ್ರು ಅದನ್ನ ಚಾಚು ತಪ್ಪದೆ ನಾಯಕರು ಪಾಲಿಸ್ತಾ ಇದ್ರು ಮುಖಂಡರು ಪಾಲಿಸ್ತಾ ಇದ್ರು ಕಾರ್ಯಕರ್ತರು ಕೂಡ ಪಾಲಿಸ್ತಾ ಇದ್ರು ಆದ್ರೆ ಕಟೀಲ್ ಅವರ ಮಾತುಗಳನ್ನ ಇವತ್ತು ಕೇಳುವಂತ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರಿಲ್ಲ ಇವತ್ತು ಪಕ್ಷದಲ್ಲಿರುವಂತಹ ನಾಯಕರ ವಿರುದ್ಧವಾಗಿ ಇವತ್ತು ಮಾತನಾಡುವಂತ ಪ್ರಯತ್ನಗಳು ಇವತ್ತು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ ಕಾವೇರಿ ಹೋರಾಟದಲ್ಲಿ ನೀವು ಹೇಳಿದಾಗೆ ನಿರಂತರವಾಗಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ ಆ ಪ್ರತಿಭಟನೆಯನ್ನ ಇವತ್ತು ಎನ್ಕ್ಯಾಶ್ ಮಾಡಿಕೊಂಡು ಸರ್ಕಾರದ ವಿರುದ್ಧವಾಗಿ ಅದನ್ನ ಸ್ಟೋರ್ ಮಾಡುವಂತ ಒಂದು ಪ್ರಯತ್ನಗಳನ್ನ ಬಿಜೆಪಿ ನಾಯಕರು ಮಾಡಬೇಕು ಆದ್ರೆ ಇಲ್ಲಿಯವರೆಗೂ ಕೂಡ ಕಾವೇರಿ ಹೋರಾಟದಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನ ಕೊಡೋದು ಬಿಟ್ರೆ ಅದನ್ನ ಹೋರಾಟಕ್ಕೆ ತೆಗೆದುಕೊಳ್ಳುವಂತ ರೈತರ ಪರವಾಗಿ ನಿಲ್ಲುವಂತಹ ಔದಾರ್ಯವನ್ನ ರಾಜ್ಯ ಬಿಜೆಪಿ ನಾಯಕರು ಕೂಡ ತೋರ್ತಾ ಇಲ್ಲ ಇವತ್ತು ಕಾವೇರಿ ಕೆಆರ್ಎಸ್ ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ತುಂಬಾ ದಿನಗಳಾದ ನಂತರ ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ನೀರು ಯಾವ ಮಟ್ಟದಲ್ಲಿದೆ ಪ್ರಮಾಣದಲ್ಲಿದೆ ಅಲ್ಲಿನ ರೈತರ ಜೊತೆ ಮಾತುಕತೆಗೂ ಕೂಡ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಹೊರಟಿದ್ದಾರೆ ಈ ಕೆಲಸವನ್ನ ಯಾವಾಗ ರೈತರ ಹೋರಾಟ ಶುರುವಾಯಿತು ಆಗಲೇ ಈ ಪ್ರಯತ್ನವನ್ನ ಮಾಡಿದ್ದೇ ಆಗಿದ್ರೆ ಪಕ್ಷಕ್ಕೂ ಕೂಡ ಒಳ್ಳೆಯ ಹೆಸರು ಬರ್ತಾ ಇತ್ತು ಮತ್ತೆ ಸರ್ಕಾರದ ವಿರುದ್ಧ ಕೂಡ ಹೋರಾಟಕ್ಕೆ ಒಂದು ನೈತಿಕ ಬೆಂಬಲ ಸಿಗ್ತಾ ಇತ್ತು ಆದ್ರೆ ಆ ಪ್ರಯತ್ನಗಳನ್ನೇ ಮಾಡಲಿಲ್ಲ ಬಿಜೆಪಿ ನಾಯಕರು ಈಗ ಎಲ್ಲ ಮುಗಿಯೋ ಅಂತಕ್ಕೆ ಬಂದಾಗ ಈಗ ಪ್ರತಿಭಟನೆಯನ್ನ ಮಾಡ್ತೇವೆ ನಾವು ಹೋರಾಟವನ್ನ ಹಮ್ಮಿಕೊಳ್ತೇವೆ ಅಂತ ಹೇಳಿ ಜೊತೆಗೆ ಕೆಆರ್ಎಸ್ ಗೆ ಭೇಟಿಯನ್ನ ಕೊಡ್ತೇವೆ ಅಂತ ಹೇಳಿ ಇವತ್ತು ಹೊರಟಿದ್ದಾರೆ ಸೊ ಇದೆಲ್ಲವನ್ನು ಗಮನಿಸಿದಾಗ ಬಿಜೆಪಿ ವರಿಷ್ಠರು ಯಾಕೆ ಇಷ್ಟೊಂದು ಹಿಂದೇಟನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಯಾಕೆಂದ್ರೆ ಹಿಂದೆ ರಾಜ್ಯ ವಿಧಾನಸಭಾ ಚುನಾವಣೆ ಇತ್ತು ಬಿಜೆಪಿ ವರಿಷ್ಠರು ಅಷ್ಟಾಗಿ ತಲೆಯನ್ನ ಕೆಡಿಸ್ಕೊಂಡಿರಲಿಲ್ಲ ಆದ್ರೆ ಲೋಕಸಭಾ ಚುನಾವಣೆ ಪ್ರಮುಖವಾಗಿದೆ ಈಗ ಬಿಜೆಪಿ ವರಿಷ್ಠರಿಗೆ ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಇದೆ ಕಳೆದ ಬಾರಿ 25 ಸಂಸದರನ್ನ ಆರಿಸಿ ಕಳಿಸಲಾಗಿತ್ತು ಇಲ್ಲಿಂದನ ಆದ್ರೆ ಈ ಬಾರಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಮೂಲಕವೇ ಇವತ್ತು ಜನರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಬಿಜೆಪಿ ನಾಯಕರಿಗೆ ಅಷ್ಟು ಸುಲಭ ಇಲ್ಲ ಈ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟನ್ನ ಗೆಲ್ತೇವೆ ಅನ್ನುವಂಥದ್ದು ಹಾಗಾಗಿ ನೀವು ತಯಾರಿಯನ್ನೇ ಮಾಡ್ಕೊಳ್ಳದೆ ಇದ್ರೆ ಇನ್ನು ತಯಾರಿನೇ ಶುರುವಾಗಿಲ್ಲ ನಾಯಕರ ಆಯ್ಕೆಗಳಾಗ್ತಾ ಇಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಇಲ್ಲ ಪ್ರತಿಪಕ್ಷ ನಾಯಕರ ಆಯ್ಕೆ ಇಲ್ಲ ನೀವು ಯಾರ ನೇತೃತ್ವದಲ್ಲಿ ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ ಈಗ ಮತ್ತೆ ಬಿಜೆಪಿ ವರಿಷ್ಠರು ಯಡಿಯೂರಪ್ಪನವ್ರಿಗೆ ಮಣೆ ಹಾಕಿದ್ದಾರೆ ಅವರನ್ನೇ ಕರೆ ತಂದು ಮುಂದಕ್ಕೆ ನಿಲ್ಸಿದ್ದಾರೆ ಆದ್ರೆ ಇಷ್ಟಾದ್ರೂ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಿ ಸಮರ್ಥ ಅಧ್ಯಕ್ಷ ನಿರ್ಮಾ ಅಲ್ಲಿ ನೇಮಕ ಆಗ್ತಾ ಇಲ್ಲ ಪ್ರತಿಪಕ್ಷ ನಾಯಕರುಗಳನ್ನು ಕೂಡ ನೇಮಕ ಮಾಡ್ತಾ ಇಲ್ಲ ಇದು ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆಯನ್ನ ತರುವಂತ ಸಾಧ್ಯತೆಗಳೇ ಹೆಚ್ಚಾಗ್ತಾ ಇದೆ ದಶರಥ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ